ಹಾಯ್ ವೀಕ್ಷಕರೇ, ಕೇಂದ್ರ ಸರ್ಕಾರದಿಂದ ಎಲ್ಲಾ ಬ್ಯಾಂಕ್ ಗ್ರಾಹಕರಿಗೆ ಮತ್ತೊಂದು ಮಹತ್ವದ ಮಾಹಿತಿ ಬಂದಿದ್ದು, ಪ್ರತಿಯೊಬ್ಬರು ಅಂದರೆ ಈ ಬ್ಯಾಂಕುಗಳಲ್ಲಿ ನಿಮ್ಮ ಖಾತೆ ಏನಾದರೂ ಹೊಂದಿದರೆ ನೀವು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡ್ಲಿ. ಸೊ ಆ ಬ್ಯಾಂಕುಗಳಾದ ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್, ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ, ಸಿಂಡಿಕೇಟ್ ಬ್ಯಾಂಕ್, ಆಂಧ್ರ ಬ್ಯಾಂಕ್ ಹಾಗೂ ಅಲಹಾಬಾದ್ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಡೆನಾ ಬ್ಯಾಂಕ್ ಸೇರಿದಂತೆ ಒಟ್ಟು ಈ 10 ಬ್ಯಾಂಕುಗಳಲ್ಲಿ ಯಾವುದಾದರೂ ಬ್ಯಾಂಕಿನಲ್ಲಿ ನಿಮ್ಮ ಖಾತೆ ಇತ್ತು ಅಂದರೆ ಈ ವಿಡಿಯೋವನ್ನ ನೀವು ಕೊನೆಯವರೆಗೂ ನೋಡಲೇಬೇಕು. ಹೌದು, ಸೊ ನಿಮಗೆ ತಿಳಿದಿರುವ ಹಾಗೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2019ರಲ್ಲಿ ಬರೋಬ್ಬರಿ ಈ 10 ಸಾರ್ವಜನಿಕ ಬ್ಯಾಂಕುಗಳನ್ನ ಮರ್ಜ್ ಮಾಡಿದರು, ಅಂದರೆ ವಿಲೀನ ಮಾಡಿದರು. ಈ ಘೋಷಣೆಯ ಭಾಗವಾಗಿ ಈ ಮೇ ತಿಂಗಳಿನಿಂದ ಇದೀಗ ಎಲ್ಲಾ ಬ್ಯಾಂಕುಗಳಲ್ಲಿ ಹೊಸ ಬದಲಾವಣೆಯನ್ನ ಮಾಡಲಾಗಿದೆ. ಹೌದು, ಆ ಬದಲಾವಣೆಗಳು ಏನು ಅಂದರೆ ಈ ಬ್ಯಾಂಕಿನ ಎಲ್ಲಾ IFSC ಕೋಡ್, ಮೈಕ್ರೋ ಕೋಡ್, ಸ್ವಿಫ್ಟ್ ಕೋಡ್ ಮತ್ತು ನಿಮ್ಮ ಕಸ್ಟಮರ್ ID ಸಮೇತ ಎಲ್ಲಾ ಮಾಹಿತಿಗಳು ಬದಲಾವಣೆಯಾಗಿದ್ದು, ಯಾರು ಕೂಡ ಈ ಹಳೆಯ IFSC ಕೋಡ್, ಸ್ವಿಫ್ಟ್ ಕೋಡ್ ಮತ್ತು ಮೈಕ್ರೋ ಕೋಡ್ ಸೇರಿದಂತೆ ಕಸ್ಟಮರ್ ಐಡಿಯನ್ನ ಬಳಸಬೇಡಿ ಎಂದು ಇದೀಗ RBI ಆದೇಶವನ್ನ ಹೊರಡಿಸಿದೆ. ಹೌದು ವೀಕ್ಷಕರೇ, ಸೊ ಈ ಎಲ್ಲಾ ಮಾಹಿತಿಗಳಾದ ಸ್ವಿಫ್ಟ್ ಕೋಡ್ ಮತ್ತು IFSC ಕೋಡ್ ಹಾಗೂ ಇತರ ಎಲ್ಲಾ ಮಾಹಿತಿಗಳನ್ನ ಅಧಿಕೃತವಾದ ಆಯಾ ಬ್ಯಾಂಕಿನ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಲಾಗಿದ್ದು, ಪ್ರತಿಯೊಬ್ಬರು ವೆಬ್ಸೈಟ್ ಅನ್ನ ಭೇಟಿ ಕೊಟ್ಟು ಲೇಟೆಸ್ಟ್ ಇನ್ಫಾರ್ಮೇಶನ್ ಅನ್ನ ಪಡೆಯಿರಿ. ಹಾಗಾಗಿ ನಿಮ್ಮ ಬ್ಯಾಂಕ್ ಯಾವುದು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.